ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಉಪಯುಕ್ತ ಮಾಹಿತಿಗಳು ಹಾಗೂ ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಬಿಪಿ, ಬ್ಲಡ್ ಪ್ರೆಷರ್, ಈ ಬಿಪಿ ಅಂದರೆ ಏನು ಎಲ್ಲರಿಗೂ ಗೊತ್ತು. ಅಧಿಕ ರಕ್ತದೊತ್ತಡ ಅಥವಾ ಕಡಿಮೆ ರಕ್ತದೊತ್ತಡ, ರಕ್ತದಲ್ಲಿನ ನಿಯಂತ್ರಣ ಕಳೆದುಕೊಂಡಾಗ ಈ ಬಿಪಿ ಬರುತ್ತೆ ಅಂತ. ಅಂದರೆ ರಕ್ತದಲ್ಲಿನ ಚಲನೆ, ರಕ್ತನಾಳಗಳಲ್ಲಿನ ಚಲನೆ ಏರುಪೇರು ಆದಾಗ ಈ ಒಂದು ಬಿಪಿ, ಅಧಿಕ ರಕ್ತ ಒತ್ತಡ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಇದಕ್ಕೆ ಮೇನ್ ಆಗಿ ಏನು ಕಾರಣ, ಈ ಬಿಪಿ ಬರೋದಕ್ಕೆ ಮೇನ್ ರೀಸನ್ ಏನು? ಉಪ್ಪು. ಈ ಬಿಪಿ ಬರೋಕ್ಕೆ ಮೇನ್ ರೀಸನ್ ಸಾಲ್ಟ್, ಉಪ್ಪು ಅಂತ ಏನು ಹೇಳ್ತೀವಿ, ಅದರಲ್ಲೂ ಬಿಳಿ ಉಪ್ಪು, ಅದು ಬಹಳ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಈ ಒಂದು ಬಿಪಿ ಬರೋದಕ್ಕೆ. ಈಗ ಪ್ರಸ್ತುತ ಕಾಲದಲ್ಲಿ 50 ವರ್ಷ ದಾಟಿದಂತಹ ಬಹಳಷ್ಟು ಜನರಲ್ಲಿ, ಮ್ಯಾಕ್ಸಿಮಮ್ ಬಹಳಷ್ಟು ಜನರಲ್ಲಿ ಈ ಒಂದು ಬಿಪಿ ಇದ್ದೇ ಇದೆ. ಈ ಬಿಪಿ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ ಅಂದರೆ ಉಪ್ಪಿನಿಂದ. ಉಪ್ಪಿನ ಅಂಶ ಯಾರು ಜಾಸ್ತಿಯನ್ನು ಕನ್ಸ್ಯೂಮ್ ಮಾಡ್ಕೋತಾರೆ, ಯಾರು ಸೇವಿಸ್ತಾರೆ ಅಂಥವರಿಗೆ ಈ ಬಿಪಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಾವು ಅಧಿಕ ಉಪ್ಪಿನ ಆಹಾರವನ್ನು ನಾವು ದೇಹಕ್ಕೆ ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಈ ರಕ್ತನಾಳಗಳಿರುತ್ತಲ್ಲ, ರಕ್ತನಾಳಗಳ ಒಳಭಾಗದಲ್ಲಿ ಈ ಉಪ್ಪಿನ ಒಂದು ಪದರ ಅಂದರೆ ಗೋಡೆ ಥರ ಕಟ್ಕೊಳ್ಳುತ್ತೆ. ರಕ್ತನಾಳಗಳು ಬಹಳ ಬಹಳ ಸಣ್ಣದಾಗಿರುತ್ತೆ. ಆ ಸಣ್ಣದಾದಂತಹ ರಕ್ತನಾಳಗಳಲ್ಲಿ ಈ ಉಪ್ಪಿನ ಒಂದು ಅಂಶ, ಉಪ್ಪಿನ ಅಂಶ ಹೋದಂಗೆ ಆ ನಾಳಗಳಲ್ಲಿ ಏನಾಗುತ್ತೆ ಅಂದರೆ ಗೋಡೆ ಥರ ಕಟ್ಕೊಳುತ್ತೆ. ಅಕ್ಕಪಕ್ಕದಲ್ಲಿ, ಆ ನಾಳದ ಅಕ್ಕಪಕ್ಕದಲ್ಲಿ ಅಂದರೆ ಹೊರಭಾಗದಲ್ಲಲ್ಲ, ಒಳಭಾಗದಲ್ಲಿ ಗೋಡೆ ಥರ ಕಟ್ಕೊಳ್ತಾ ಬರುತ್ತೆ. ಈ ಗೋಡೆ ಏನು ಮಾಡುತ್ತೆ ಅಂದರೆ ರಕ್ತ ಸಂಚಲನೆ ಆಗುತ್ತಲ್ಲ, ಆ ರಕ್ತ ಸಂಚಲನೆಯನ್ನು ಅಲ್ಲಿ ಅಲ್ಲಿ ತಡೆಗಟ್ತಾ ಬರುತ್ತೆ. ಈ ರೀತಿ ತಡೆಗಟ್ಟೋದ್ರಿಂದ ರಕ್ತದ ಒಂದು ಚಲನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆದಾಗ ಏನಾಗುತ್ತೆ, ಈ ಒತ್ತಡ, ರಕ್ತದೊತ್ತಡಗಳು ಬಹಳ ಬಹಳವಾಗಿ ಬರಲಾರಂಭಿಸುತ್ತದೆ. ಈ ಒಂದು ಉಪ್ಪಿನ ಗೋಡೆ, ಈ ಉಪ್ಪಿನ ಅಂಶದ ಗೋಡೆಯನ್ನು ಹೇಗೆ ತೆಗೆದುಕೊಳ್ಳಬಹುದು ಅಂದರೆ ತೆಗಿಬಹುದು ಅಂದರೆ ಒಂದು ಸುಲಭವಾದಂತಹ ಒಂದು ಉಪಾಯ ಇದೆ. ಅದು ಏನೆಂದರೆ, ನೀವು ಊಟದಲ್ಲಿ ಸ್ವಲ್ಪ ಉಪ್ಪನ್ನು ಕಡಿಮೆ ಮಾಡಲೇಬೇಕಾಗುತ್ತದೆ. ಮತ್ತು ಈ ಒಂದು ಡಯಟ್ ಪ್ಲಾನ್ ಅಂದರೆ ಈ ಒಂದು ಆಹಾರದ ಪದ್ಧತಿಯನ್ನು ನೀವು ಅನುಸರಿಸಿದರೆ ಖಂಡಿತವಾಗಿಯೂ ಈ ಬಿಪಿಯಿಂದ ಮುಕ್ತಿ ಹೊಂದಬಹುದು. ಅದು ಏನೆಂದರೆ, ರಾತ್ರಿ ಮಲಗುವಾಗ ಮಿತವಾಗಿ ಆಹಾರವನ್ನು ತೆಗೆದುಕೊಳ್ಳಿ. ಆಹಾರದ ಜೊತೆಗೆ ಸ್ವಲ್ಪ ಹಣ್ಣನ್ನು ತೆಗೆದುಕೊಳ್ಳಿ. ಹಣ್ಣು ಏನು ಮಾಡುತ್ತೆ ಅಂದರೆ ಬಹಳಷ್ಟು ಹಣ್ಣಿನಲ್ಲಿ ಫೈಬರ್ ಕಂಟೆಂಟ್ಸ್ ಇರುತ್ತೆ. ಮತ್ತು ಈ ಹಣ್ಣಿನಲ್ಲಿರುವಂತಹ ಪೊಟ್ಯಾಷಿಯಂ ಅಂಶ ಏನು ಮಾಡುತ್ತೆ ಅಂದರೆ ಈ ಉಪ್ಪನ್ನು ಬಹಳ ರಕ್ತನಾಳಗಳಲ್ಲಿರುವಂತಹ ಉಪ್ಪನ್ನು ಕೆಳಗಡೆ ಜಾರಿಸುತ್ತೆ. ಈ ಉಪ್ಪಿನ ಗೋಡೆಗಳನ್ನೆಲ್ಲ ಕೆಳಗಡೆ ಜಾರಿಸಿ ಈ ರಕ್ತದ ನಾಳಗಳನ್ನು ಶುದ್ಧೀಕರಿಸುತ್ತೆ. ಯಾವ ಹಣ್ಣಾದರೂ ಬಹಳ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ. ಈ ಒಂದು ಬಿಪಿ ಇರುವಂತಹವರು ಹಣ್ಣುಗಳನ್ನು ರಾತ್ರಿಯ ಹೊತ್ತು ಸೇವಿಸಿದರೆ ಬಹಳ ಬಹಳ ಒಳ್ಳೆಯ ಒಂದು ರಿಸಲ್ಟ್ ಕಾಣ್ತಾರೆ. ಮತ್ತು ಬೆಳಿಗ್ಗೆ ಎದ್ದಾಗ ಬ್ರೇಕ್ಫಾಸ್ಟ್, ಬೆಳಗಿನ ಉಪಹಾರ ಅಂತ ಏನು ಹೇಳ್ತೀವಿ, ಅಂತಹ ಸಮಯದಲ್ಲೂ ಸ್ವಲ್ಪ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಮೊಳಕೆ ಕಾಳುಗಳನ್ನು ತಿನ್ನಕ್ಕೆ ಡೈರೆಕ್ಟಾಗಿ ತಿನ್ನಕ್ಕೆ ಆಗಲಿಲ್ಲದವರು ಅದರಲ್ಲಿ ಸ್ವಲ್ಪ ಸೌತೆಕಾಯಿ ಬೆರೆಸ್ಕೋಬಹುದು. ಮತ್ತು ಯಾವುದಾದ್ರೂ ಹಣ್ಣನ್ನು ಕತ್ತರಿಸಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು. ನಿಮಗೆ ಉಪ್ಪಿನ ಅಂಶ ಬೇಕೇ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಸೈಂದ್ರವ ಲವಣ ಅಂತ ಬರುತ್ತೆ, ಆ ಸೈಂದ್ರವ ಲವಣ ಅದು ಕೂಡ ಉಪ್ಪೇ, ಅದನ್ನು ಬೆರೆಸಿಕೊಂಡು ತಿಂದರೂ ಪರವಾಗಿಲ್ಲ. ಆದರೆ ಏನಿದ್ರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರಬೇಕು. ಮಧ್ಯಾಹ್ನದ ಊಟದಲ್ಲಿ ಮಿತವಾಗಿ ಉಪ್ಪನ್ನು ಬಳಸಿ ಮತ್ತು ಬಹಳಷ್ಟು ಯಥೇಚ್ಛವಾಗಿ ನೀರನ್ನು ಕುಡಿರಿ. 3 ಲೀಟರ್ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ, ಆದರೆ 3ಕ್ಕಿಂತ ಹೆಚ್ಚು ಕುಡಿದ್ರೆ ಇನ್ನೂ ಒಳ್ಳೆಯದು. ಈ ರೀತಿ ಉಪ್ಪಿನ ಅಂಶಗಳು ನಿಮ್ಮ ಮೈಯಿಂದ ಹೋಗಬೇಕು ಅಂದರೆ ನೀವು 3ಕ್ಕಿಂತ ಜಾಸ್ತಿನೇ ಕುಡೀರಿ ನೀರನ್ನು. ಈ ಉಪ್ಪಿನ ಅಂಶ ಹೆಚ್ಚಾದಂತೆ ಏನಾಗುತ್ತೆ ಅಂದರೆ ನಿಮ್ಮ ಕಿಡ್ನಿಯಲ್ಲೂ ಕೂಡ ಈ ಉಪ್ಪಿನ ಅಂಶ ಸೇರಿಕೊಂಡು ಕಿಡ್ನಿ ಪ್ರಾಬ್ಲಮ್ಸ್ಗಳು ಕೂಡ ಬರಬಹುದು. ಹಾಗಾಗಿ ಈ ಉಪ್ಪಿನ ಅಂಶವನ್ನು ಕಡಿಮೆ ಮಾಡುವುದು ಈ ಒಂದು ಸಣ್ಣ ಒಂದು ಡಯಟ್ ಪ್ಲಾನನ್ನು ಫಾಲೋ ಮಾಡಿದ್ರೆ ಬಹಳ ಬಹಳ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು.
ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು. ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ ಖಡಾಖಂಡಿತ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು. ಇವರ ಫೋನ್ ನಂಬರ್ 9972924263. ಇನ್ನು ಈ ರೀತಿಯಾದಂತಹ 10 ಹಲವಾರು ಉಪಯುಕ್ತ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.